नमस्कार रिव्यू चैनल के स्वागत है नानू सख्या गाम का बीजेपी इब्बरु सचिवरु इब्बरु मिनिस्टर्स सिद्धरामय्यनवरन्न भेटियागिद्दारे अन्नो कुतूहलकर विचार केपीसीसी अध्यक्ष डीके शिवकुमार अवर जोतेगू कूड ओंदु सुत्तिन मातुकते मुगिदे बिट्टिदिया अर्जी हाकिकोंडिरुवंत ई इब्बरु नायकरु यारु सद्य बीजेपियल्लि आरामागिद्दीवि अंत हेळ्तने कांग्रेस जोतेगे सर्व सिद्धतेगळन्नु माड्कोळ्तिरोवरु ಆ ಇಬ್ಬರು ನಾಯಕರು ಯಾರು ಹಾಗಾದರೆ ಕೈಪಾಳಿದಿಂದನೇ ಪ್ರಮುಖ ವಿಚಾರ ಒಂದು ಈಗ ಹೊರಗಡೆ ಬರ್ತಾ ಇದೆ ಗುಜರಾತ್ ಫಲಿತಾಂಶದ ಬೆನ್ನಲ್ಲೇ ಆತ್ಮವಿಶ್ವಾಸದಲ್ಲಿ ಬೀಗ್ತಿರುವಂಥ ರಾಜ್ಯ ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ರೆಡಿಯಾಗಿರೋ ಆ ಇಬ್ಬರು ಯಾರು ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳು ಡಿಸೆಂಬರ್ ಕೊನೆ ವಾರದಷ್ಟೊತ್ತಿಗೆ ನಡೆಯಲಿದೆ ಅನ್ನೋದು ಈಗಾಗಲೇ ಹಲವು ಬಾರಿ ಕೇಳಿರುವಂಥ ಭವಿಷ್ಯ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾರೋರೆಲ್ಲ ಒಂದು ಕ್ಲಾರಿಟಿಗೆ ಬರ್ತಾರೆ ಅಂತ. ಯಾಕಂದರೆ ಒಂದು ಅರ್ಲಿ ಎಲೆಕ್ಷನ್ನೂ ಆಗಬಹುದು, ಬೇಡ ನಾರ್ಮಲಾಗೇ ಆಯಿತು ಅಂದ್ರೂ ಒಂದು 4-5 ತಿಂಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ. ಟಿಕೆಟ್ ಎಲ್ಲ ಪಾರ್ಟಿಲೂ ಕೂಡ ಘೋಷಣೆ ಮಾಡುವಂಥ ಫೈನಲ್ ಮಾಡುವಂಥ ಹಂತ ಹತ್ತಿರ ಬಂದಿದೆ. ಸೊ ಈ ಹೊತ್ತಿಗೆ ನಿರ್ಧಾರ ತಗೊಳ್ಳೇಬೇಕಾಗತ್ತೆ. ಡಿಸೆಂಬರ್ ಕೊನೆಗೆ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗ್ತವೆ ಅನ್ನೋದು. ಇಲ್ಲಿ ಗುಜರಾತ್ ಫಲಿತಾಂಶ ಬರ್ತಾ ಇದ್ದ ಹಾಗೆ ಬಿಜೆಪಿಯವರು ಒಂದು ಬಾಂಬ್ ಸಿಡಿಸಿದ್ರು. ಆರ್ ಅಶೋಕ್ ಅವರು ಹೇಳಿದ್ರು ಬರೋಬ್ಬರಿ 10 ಜನ ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಸೇರ್ತಾರೆ ಅಂತ. ಮತ್ತಷ್ಟು ಜನ ಆ ಸಂಖ್ಯೆ ಹೆಚ್ಚಬಹುದು ಈ ಫಲಿತಾಂಶ ನೋಡಿ, ಬಟ್ 10 ಜನ ಶಾಸಕರು ಕಮಲ ಹಿಡಿಯೋದು ಫಿಕ್ಸ್ ಆಗಿದೆ. ಹೆಸರು ಅವ್ರ ಪಟ್ಟಿನೂ ರೆಡಿ ಆಗಿಬಿಟ್ಟಿದೆ, ಬರೋದಷ್ಟೇ ಬಾಕಿ. 10 ಜನ ಬರ್ತಾರೆ, ಅವ್ರ ಜೊತೆಗೆ ಇನ್ನಷ್ಟು ಈಗ ನಂಬರ್ಸ್ ದೊಡ್ಡದಾಗ್ತಾ ಹೋಗುತ್ತೆ ಅಂತ ಅವ್ರು ಹೇಳೋದು. ಅದ್ರ ಬೆನ್ನಲ್ಲೇ ಹೊರಬರ್ತಿರುವಂಥ ಇನ್ನೊಂದು ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಕಮಲಪಾಳ್ಯದಿಂದ ಕೈಪಾಳ್ಯ ಸೇರೋದಕ್ಕೂ ಕೂಡ ರೆಡಿಯಾಗಿರೋರಿದ್ದಾರೆ. ಅವ್ರು ಹೇಳ್ಕೊಳ್ಳೋದು ಬೇರೆ, ಮಾಮೂಲಿ ನಮಗೂ ಬರ್ತಾರೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಎಲೆಕ್ಷನ್ ಬರೋ ತನಕನೂ ಎಲ್ಲ ಪಾರ್ಟಿಗಳು ಹೇಳ್ಕೊಳ್ತಾರೆ ಇರ್ತಾರೆ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಆದರೆ ಕೈ ಮೂಲದಿಂದ ಸಿಗ್ತಿರುವಂತಹ ಒಂದು ಕುತೂಹಲಕರ ಮಾಹಿತಿ ಏನಪ್ಪ ಅಂತ ಕೇಳಿದ್ರೆ, ಇಬ್ಬರು ಮಿನಿಸ್ಟರ್ಸ್ ಈಗಾಗಲೇ ಹಲವು ಸುತ್ತಿನ ಮಾತುಕತೆ ನಡೆಸಿದ್ದಾರಂತೆ. ಇದು ಕೈ ನಾಯಕರು ಬಿಜೆಪಿಗೆ ತಿರುಗೇಟು ಕೊಡೋದಕ್ಕೆ ಅಂತ ಮಾಧ್ಯಮದ ಮುಂದೆ ಹೇಳ್ತಿರೋದಲ್ಲ, ಇಂಟರ್ನಲಿ ಶುರುವಾಗಿರುವಂಥ ಒಂದು ಚರ್ಚೆ. ಈ ಇಬ್ಬರು ಸಚಿವರ ಬಗ್ಗೆ ಜೋರಾಗೇ ಕೇಳಿ ಬರ್ತಾ ಇದೆ. ಇವರು ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ, ಟಿಕೆಟ್ ಅರ್ಜಿ ತನಕ ಕೆಲವೊಂದು ಪ್ರಕ್ರಿಯೆಗಳೆಲ್ಲ ಆಗಿವೆ ಅನ್ನೋ ತನಕ ಮಾತು ಈಗ ಆಂತರಿಕವಾಗಿ ಕೈಪಾಳ್ಯದಲ್ಲಿ ನಡೀತಾ ಇದೆ. ಯಾರಿರಬಹುದು ಹಾಗಾದರೆ ಆ ಇಬ್ಬರು ಸಚಿವರು ಅನ್ನೋದು ಕುತೂಹಲ. ಸಾಮಾನ್ಯವಾಗಿ ಈಗ ಪಕ್ಷ ಚೇಂಜ್ ಮಾಡ್ತಾರಂದ್ರೆ ಒಂದು 2-3 ಹೆಸರುಗಳು ಥಟ್ ಅಂತ ಕಣ್ಮುಂದೆ ಬಂದುಬಿಡ್ತವೆ. ಯಾಕಂದರೆ ಬಿಜೆಪಿಯಲ್ಲಿ ಇವ್ರ ಬಗ್ಗೆ ಎಲ್ಲ ಒಂದಿಷ್ಟು ಆರೋಪಗಳು ಇದ್ವು, ಒಳೆಯಟ್ಟು ಕೊಡ್ತಿದ್ದಾರೆ ಅಂತ ನಾರಾಯಣಗೌಡ್ರ ಅನ್ನೋ ಅನುಮಾನ ಬರುತ್ತೆ. ಎಸ್ ಬಿ ಎಂ ಗ್ಯಾಂಗ್ ಅಂದರೆ ಎಸ್ ಬಿ ಎಂ ಅಂದ್ರೆ ಸೋಮಶೇಖರ್, ಭೈರತಿ ಬಸವರಾಜ್, ಮುನಿರತ್ನ, ಈ ಟೀಮಲ್ಲಿ ಯಾರಾದರೂ ಇರಬಹುದಾ? ಸೋಮಶೇಖರ್ ಅಥವಾ ಭೈರತಿ ಬಸವರಾಜ್ ಅವರು ಆ ಥರ ಏನಾದರೂ ಯೋಚನೆ ಮಾಡ್ತಿರಬಹುದಾ ಅಂತ ಸಹಜವಾಗಿ ಈ ಹೆಸರುಗಳು ಮೊದಲು ಕಣ್ಮುಂದೆ ಬರೋದು. ಯಾಕಂದರೆ ಕೆಲವು ಕ್ಷೇತ್ರಗಳೆಲ್ಲ ಅವರು ಎದುರಾಳಿಗಳು ಈಗ ಕಾಂಗ್ರೆಸ್ ಸೇರಾಗಿದೆ. ಬಿ ಸಿ ಪಾಟೀಲ್ರಿಗೆ ಅವಕಾಶ ಇಲ್ಲ, ಅವರು ಎದುರಾಳಿ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಆನಂದ್ ಸಿಂಗ್ ಅವರು ಎದುರಾಳಿ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಹೆಬ್ಬಾರ್ ಅವರು ಎದುರಾಳಿ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಈ ಥರ ಎಲ್ಲ ಆಗ್ತಿರೋದ್ರಿಂದಾಗಿ ಇವ್ರಿಗೆಲ್ಲ ಈ ಕ್ಷೇತ್ರಗಳಲ್ಲಿ ಕ್ಲೋಸ್, ಅವ್ರು ಹೋಗಲ್ಲ ಕಾಂಗ್ರೆಸ್ಗೆ ಅಂತ ಒಂದು ಹಂತಕ್ಕೆ ನಾವು ಅಂದ್ಕೊಳ್ಬಹುದು. ಎಮ್ ಟಿ ಬಿ ನಾಗರಾಜ್ ಅವರ ಹೆಸರು ಕಣ್ಮುಂದೆ ಬರುತ್ತೆ. ಅವರು ಪದೇ ಪದೇ ಪಕ್ಷದ ವಿರುದ್ಧ ಅಲ್ಲಿ ಇಲ್ಲಿ ಮಾತಾಡ್ತಿರೋದ್ರಿಂದಾಗಿ ಏನಾದರೂ ಆ ಥರ ಮಾತುಕತೆಗಳಾಗಿವ್ಯಾ ಅಂತ. ಬೇರೆಯವರು ಈ ವಿಶ್ವನಾಥ್ ಅವರು ಅಥವಾ ಆರ್ ಶಂಕರ್ ಅವರೆಲ್ಲ ಹೋಗೋ ಸಾಧ್ಯತೆಗಳ ಬಗ್ಗೆನೂ ಜೋರಾಗಿ ಚರ್ಚೆ ಆಗ್ತಿದೆ. ವಿಶ್ವನಾಥ್ ಅವರಂತೂ ಖರ್ಗೆ ಸಿದ್ದರಾಮಯ್ಯನವ್ರನ್ನ ಭೇಟಿನೇ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದರ ನಡುವೆ ಈಗ ಮಿನಿಸ್ಟರ್ಸ್ ಇಬ್ಬರು ಮೀಟ್ ಆಗಿರೋ ವಿಚಾರ ಕೈಪಾಳ್ಯದ ನಾಯಕರು ಚರ್ಚೆ ಮಾಡ್ತಿರೋದ್ರಿಂದಾಗಿ ಅವ್ರು ಯಾರಿರಬಹುದು ಹಾಗಾದರೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಸೊ ಕಾದು ನೋಡಬೇಕು. ಈಗ ಗುಜರಾತ್ ಫಲಿತಾಂಶ, ಹಿಮಾಚಲ ಪ್ರದೇಶ ಫಲಿತಾಂಶ ಒಂದು ಹಂತಕ್ಕೆ ರಾಜ್ಯದ ಮೇಲೆ ಪರಿಣಾಮ ಹೊಂದಿರುತ್ತೆ. ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟು ಯಾರು ಯಾವ ಕಡೆ ವಾಲೋದಕ್ಕೆ ಕಾರಣ ಆಗಲಿದೆ ಅಂತ. ಯಾಕಂದರೆ ಗುಜರಾತ್ ಭರ್ಜರಿಯಾಗಿ ಗೆದ್ದಿರೋದು, ಬಿಜೆಪಿ ಪಾಳ್ಯದಲ್ಲಿ ಉತ್ಸಾಹ, ಅದನ್ನು ನೋಡ್ಕೊಂಡು ಕೆಲವರು ಬರಬಹುದು. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿರೋದು ನೋಡಿ
ಅಲ್ಲೂ ಒಂದೊಂದು ಅವಧಿಗೆ ಒಂದೊಂದು ಪಾರ್ಟಿ ಗೆಲ್ಲಿಸ್ತಾರಲ್ಲ, ಕರ್ನಾಟಕದಲ್ಲೂ ಅದೇ ಟ್ರೆಂಡು, ಇಲ್ಲೂ ಹಾಗೆ ಆಗುತ್ತೆ ಅಂದ್ಕೊಂಡು ಕೆಲವರು ಬರಬಹುದು. ಸೊ ಇಬ್ಬರಿಗೂ ಅವರವ್ರದ್ದೇ ಆದ ಪ್ಲಸ್ ಮೈನಸ್ ಇದೆ. ಕಾತು ನೋಡೋಣ ಈ ಬೇಲಿ ಹಾರೋರ ಕಥೆ ಬಹುತೇಕ ಈ ತಿಂಗಳ ಕೊನೆಗೆ ಅಂತಿಮ ಆಗೋ ಥರ ಕಾಣಿಸ್ತಾ ಇದೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.